ಹಾಯ್ ಹಲೋ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಕಾರ್ತಿಕ ಸೋಮವಾರ ಸೋಮವಾರದ ವಿಡಿಯೋ ಹಾಕ್ತಾಯಿದ್ದೀನಿ ಸೋಮವಾರ ಆಗಿರೋದ್ರಿಂದ ಬಾಕ್ಲಲ್ಲಿ ಹಾಗೆ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿದ್ದೀನಿ ಈ ಕಾರ್ತಿಕ ಮಾಸದಲ್ಲಿ ದಿನ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಮಕ್ಕಳು ಓಡಾಡ್ತಾ ಇರ್ತಾರಲ್ವಾ ದಿನ ದೀಪ ಹಚ್ಚೋದಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ ಪಕ್ಕದ ಮನೆಯವರು ಇವರು ಎಲ್ಲ ಓಡಾಡ್ತಾ ಇರ್ತಾರೆ ಹಾಗಾಗಿ ಸೋಮವಾರ ಸೋಮವಾರ ಮಾತ್ರ ಹಚ್ತಾ ಇದ್ದೀನಿ ಆ್ಯಂಡ್ ಈ ಸೊ ಕ ಏನದು ಕಾರ್ತಿಕ ಹುಣ್ಣಿಮೆಗೆ ಗ್ರಹಣ ಇದೆ ಅಲ್ವಾ ಸೊ ಗ್ರಹಣದ ಮುಂಚಿನ ದಿನ ಸೋಮವಾರ ಇದು ಗ್ರಹಣ ಇದ್ದಿದ್ದು ಮಂಗಳವಾರ ಹುಣ್ಣಿಮೆ ದಿನ ಗ್ರಹಣ ಇದ್ದಿದ್ದು ಇದು ಅದರ ಹಿಂದಿನ ದಿನ ಸೋಮವಾರ ಈ ರೀತಿ ಪೂಜೆ ಮಾಡಿದ್ದೆ ಸಿಂಪಲ್ಲಾಗಿ ಸಾಯಂಕಾಲದ ಪೂಜೆ ಇದು ಆರು ಗಂಟೆಯಲ್ಲಿ ಮಕ್ಕಳಿಬ್ಬರೂ ಆಟಾಡ್ತಾ ಇದ್ದಾರೆ ಆ ರೂಮಲ್ಲಿ ಚಾಪೆ ಹಾಕಿ ಕೊಟ್ಟಿದ್ದೀನಿ ಆಟ ಆಡಿ ಅಂತ ಸೊ ಅಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ ಈ ರೀತಿ ಸುಮ್ಮನೆ ಸಿಂಪಲ್ಲಾಗಿ ಒಂದೊಂದು ಹೂವು ಇಟ್ಟು ಪೂಜೆ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಡೇ ಟ್ಯೂಸ್ಡೇ ಆಗಿರೋದ್ರಿಂದ ನಾನು ಟ್ಯೂಸ್ಡೇ ಕಲಶನ ತೆಗೆಯೋದು ಯಾಕೆ ಅದು ಅಲ್ಲದೆ ಹುಣ್ಣಿಮೆ ಬೇರೆ ಅಲ್ಲ ಅಂದ್ಬಿಟ್ಟು ನಾನು ಅವತ್ತೇ ಸೋಮವಾರ ಆರು ಗಂಟೆಯಲ್ಲಿ ಪೂಜೆ ಮಾಡಿದ್ದೆ ಅಲ್ಲ ಇದು ರಾತ್ರಿ ಎಂಟೂವರೆಯಲ್ಲಿ ನಾನು ಕಲಶ ತೆಗಿತಾ ಇದ್ದೀನಿ ಸೋಮವಾರನೇ ಅದಾದಮೇಲೆ ಗ್ರಹಣ ಬೇರೆ ಇರೋದರಿಂದ ದೇವ್ರ ಮನೆ ಪೂರ್ತಿ ಹಾಗೆ ದೇವ್ರ ಪಾತ್ರೆಗಳನ್ನೆಲ್ಲ ಗ್ರಹಣ ಬಿಡೋದು ಆರೂವರೆಗೆ ಅಂತ ಹೇಳಿದ್ರಲ್ವ ಆರೂವರೆ ಮೇಲೆ ಮಕ್ಕಳನ್ನ ಹಾಕ್ಕೊಂಡು ಸ್ವಲ್ಪ ಮಾಡೋದು ಕಷ್ಟ ಅಂತ ಅನ್ನಿಸ್ತು ಹಾಗಾಗಿ ಸೋಮವಾರ ರಾತ್ರಿಯೇ ನಾನು ದೇವ್ರ ಮನೆನೆಲ್ಲ ಪೂರ್ತಿ ಡಸ್ಟಿಂಗ್ ಮಾಡಿಕೊಂಡು ಕ್ಲೀನಾಗಿ ಒರೆಸಿ ಫೋಟೋಲ್ಲೂ ಎಲ್ಲನೂ ಒರೆಸಿ ಇಟ್ಟಿದ್ದೆ ದೇವ್ರ ಪಾತ್ರೆಗಳನ್ನು ಅಷ್ಟೇ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೆ ಇದೊಂದು ಸಣ್ಣ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಮಕ್ಕಳಿರೋದ್ರಿಂದ ಗೊತ್ತಾಗುತ್ತೆ ಎಷ್ಟು ಕಷ್ಟ ಮಾಡೋದು ಅಂತ ಸೊ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಹಾಗಾಗಿ ಮಂಗಳವಾರ ನಾನು ಸುಮ್ಮನೆ ನೀರು ಹಾಕಿ ತೊಳ್ಕೊಳ್ಳೋಣ ಆ್ಯಂಡ್ ದೇವ್ರ ಮನೆ ಪೂರ್ತಿ ಸತಿ ಒರೆಸ್ಕೊಂಡ್ರೆ ಸಾಕು ಅಂತಂದ್ಬಿಟ್ಟು ಡೀಪ್ ಕ್ಲೀನಿಂಗ್ನ ನಾನು ಸೋಮವಾರ ನೈಟೇ ಮಾಡಿ ಇಟ್ಕೊಂಡೆ ಇದು ಸೋಮವಾರ ನೈಟು ನೋಡಿ ಈ ರೀತಿ ಪೂರ್ತಿ ದೇವ್ರ ಮನೆ ಫೋಟೋ ಎಲ್ಲ ಒರೆಸಿ ಡೀಪ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಮಂಗಳವಾರ ಈವ್ನಿಂಗು ನಾನು ದೇವ್ರ ಪಾತ್ರೆಗಳನ್ನೆಲ್ಲ ಮತ್ತೊಮ್ಮೆ ನೀರು ಹಾಕಿ ತೊಳ್ಕೊಂಡು ಹಾಗೆ ದೇವ್ರ ಮನೆನೆಲ್ಲ ಮತ್ತೆ ಇನ್ನೊಂದು ಸತಿ ಒರೆಸ್ಕೊಂಡ್ರೆ ಆಗುತ್ತೆ ಅಂತ ನೋಡಿ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ ಇದು ಮಂಗಳವಾರ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಕೆಲಸನೇ ಇಲ್ಲ ಅನ್ನೋ ಥರ ಸಂಜೆ ಆರೂವರೆವರೆಗೂ ಆರಾಮಾಗಿ ಇದ್ದೆ ಆ ಬೆಳಗ್ಗೆ ತಿಂಡಿ ಬಂದು ಮಂಗಳವಾರ ದಿನ ಚಿತ್ರಾನ್ನ ಮಾಡಿದ್ದೆ ಆ್ಯಂಡ್ ಸ್ವಲ್ಪ ಬಸ್ಸಾರಿತ್ತು ಉಳ್ಳಿ ಕಾಳದು ಬಸ್ಸಾರು ಅದು ಮಧ್ಯಾಹ್ನಕ್ಕೆ ಆಗುತ್ತೆ ಅಂದ್ಬಿಟ್ಟು ನೋಡಿ ಮಂಗಳವಾರ ಬೆಳಗ್ಗೆ ಸ್ವಲ್ಪ ಪಾತ್ರೆ ಇತ್ತು ಟೀ ಕುಡಿದಿದ್ದು ಹಾಗೆ ಚಿತ್ರಾನ್ನ ಮಾಡಿ ಮಕ್ಕಳಿಗೆ ತಿನ್ನಿಸಿ ಸ್ವಲ್ಪ ಬಟ್ಟೆ ಇದೆ ಅದನ್ನು ಮಡ್ಚಿಡಬೇಕು ಹಾಲು ಒಂದು ಮಾತ್ರ ಇಟ್ಟಿದ್ದೆ ಹಾಲು ಮಕ್ಕಳಿರೋ ಮನೆ ಆಗಿರೋದ್ರಿಂದ ಇರಲೇಬೇಕು ಅದಕ್ಕೆ ಸ್ವಲ್ಪ ದರ್ಬೆ ಆಗಿ ಇಟ್ಟರೆ ಆಯಿತು ಹಾಲು ಅಮೃತ ಅಲ್ವಾ ಅಂದ್ಬಿಟ್ಟು ನಾನು ಅದನ್ನು ಹಾಗೆ ಇಟ್ಟಿದ್ದೆ ಬಿಟ್ಟರೆ ಆ್ಯಂಡ್ ಮಧ್ಯಾಹ್ನ ಊಟದಲ್ಲಿ ಸ್ವಲ್ಪ ಚಿತ್ರಾನ್ನ ವೈಟ್ ರೈಸು ಹಾಗೆ ಸ್ವಲ್ಪ ಬಸ್ಸಾರು ಹಾಗೆ ಒಂದೊಂದು ಚಪಾತಿ ಬಂತು ಎಲ್ಲರಿಗೂ ಎರಡೆರಡು ಚಪಾತಿ ಇಷ್ಟನ್ನು ಪೂರ್ತಿ ಖಾಲಿ ಮಾಡೋಣ ಅಂತ ಅಡುಗೆ ಏನು ಇರಲಿಲ್ಲ ನಾನು ಮಧ್ಯಾಹ್ನ ಇದಿಷ್ಟು ಖಾಲಿ ಮಾಡಿದ್ವಿ ಮಧ್ಯಾಹ್ನ ಒಂದು ರೀತಿ ಹೇಳ್ಬೇಕಂದ್ರೆ ಗ್ರಹಣದ ಮುಂಚೆ ಒಂದು ಒಳ್ಳೆ ಮೀಲ್ಸ್ ಊಟ ಮಾಡಿದಾಗೆ ಆಯಿತು ಆ್ಯಂಡ್ ಗ್ರಹಣದ ಟೈಮಲ್ಲಿ ತಿನ್ನಬಾರ್ದು ಅಡುಗೆನೆಲ್ಲ ಏನನ್ನು ಹಾಗೆ ಇಡಬಾರ್ದು ಅಂತ ಹೇಳ್ತಾರೆ ಅದನ್ನು ನಾನು ಪೂರ್ತಿ ನಂಬೋದಿಲ್ಲ ಬಟ್ ಆದರೂ ಮುಂಚಿನ ಕಾಲದಿಂದ ಇದೊಂದು ಪದ್ಧತಿ ವಾಡಿಕೆ ಆಗಿದೆ ಅಲ್ವಾ ಅದನ್ನು ನಾವು ಯಾಕೆ ಇಲ್ಲ ಅಂತ ಅನ್ನಬೇಕು ಅನ್ನೋ ಕಾರಣಕ್ಕೆ ನಾನು ಅಡುಗೆನೇನು ಇರಲಿಲ್ಲ ಹಾಗೆ ನೋಡೋಕ್ಕೋದ್ರೆ ಆಗಲಿ ಬೇಕರಿಯಲ್ಲಿಂದಾಗಲಿ ಏನನ್ನು ನಾವು ತಿನ್ನಬಾರ್ದು ಅಂತ ಹೇಳ್ತಾರೆ ಬಟ್ ಬೆಂದಿರೋದು ಅಂದರೆ ಮಾಡಿರೋ ಅಡುಗೆ ಅದನ್ನು ಮಾತ್ರ ಉಳಿಸಿಲ್ಲ ಇನ್ನು ಮಿಕ್ಕಿದ್ದೆಲ್ಲ ಇಡೋದೆಲ್ಲ ಹಾಗೆ ಇರುತ್ತೆ ಕಾಳುಗಳು ಅವನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ ಯಾಕೆ ನಾನು ಇದನ್ನು ನಂಬ್ತೀನಿ ಅನ್ನೋದಾದರೆ ದೇವರಿಗೆ ಆ ಟೈಮಲ್ಲಿ ಗ್ರಹಣದ ಟೈಮಲ್ಲಿ ಶಕ್ತಿ ಇರೋದಿಲ್ಲ ಅಂತೆ ಹಾಗಾಗಿ ನಾವು ಏನೇ ಕೆಲಸ ಮಾಡಲಿ ಅಥವಾ ನಮಗೇನೇ ಕಷ್ಟ ಬರಲಿ ದೇವರಿದ್ದಾರೆ ಅನ್ನೋ ನಂಬಿಕೆ ಮೇಲೆ ಇರ್ತೀನಿ ನಾನಂತೂ ಹಾಗೇ ಇರ್ತೀನಿ ಪ್ರತಿಯೊಂದಕ್ಕೂ ದೇವರಿದ್ದಾರೆ ನೋಡ್ಕೊತಾರೆ ಅನ್ನೋ ಥರ ಇರ್ತೀನಿ ನಾನು ದ ನಾನು ದೇವರನ್ನು ಪೂರ್ತಿ ನಂಬ್ತೀನಿ ಬಟ್ ಈ ಗ್ರಹಣದ ಟೈಮಲ್ಲಿ ದೇವರುಗಳಿಗೂ ಕೂಡ ಶಕ್ತಿ ಇಲ್ಲ ಅಂತಂತಾರೆ ಅದಕ್ಕಾಗಿ ನಾನು ಈ ರೀತಿ ಆಚೆ ಹೋಗೋದು ಹಾಗೆ ಮಕ್ಕಳನ್ನು ಅವತ್ತು ಸ್ಕೂಲಿಗೂ ಕೂಡ ಅಮ್ಮ ಬೇಡ ಕಳಿಸ್ಬೇಡ ಅಂತಂದರು ನಾನು ಕಳಿಸ್ತೀನಿ ಅಂದೆ ಅವರೇ ಬೇಡ ಅಂತಂದರು ಸೊ ಹಾಗಾಗಿ ನಾನು ಕಳಿಸ್ಲಿಲ್ಲ ನೋಡಿ ಮಧ್ಯಾಹ್ನದ ಊಟ ಇದು ಎರಡು ಚಪಾತಿ ಬೆಸಾರು ಚಿತ್ರಾನ್ನ ಹಾಗೆ ಮೊಸರು ಇದು ಸಂಜೆ ಟೈಮಲ್ಲಿ ಸೂರ್ಯ ಮುಣುಗ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಎರಡು ಮರಗಳ ಮಧ್ಯದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅದೊಂದು ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮಧ್ಯಾಹ್ನ ಪೂರ್ತಿ ರೆಸ್ಟ್ ಮಾಡಿದೆ ಊಟ ಆದಮೇಲೆ ನಿದ್ದೆ ಮಾಡಿರಲಿಲ್ಲ ಆದರೂ ಆರು ಗಂಟೆವರೆಗೂ ಏನೂ ಕೆಲಸ ಇರಲಿಲ್ವಲ್ಲ ಮಧ್ಯಾಹ್ನ ಒಂದೂವರೆಯಿಂದ ಆರು ಗಂಟೆವರೆಗೂ ಫ್ಯಾಮಿಲಿ ಟೈಮ್ ಅಂತ ಅನ್ನಿಸಿ ಮಕ್ಕಳ ಜೊತೆ ಎಲ್ಲ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿತ್ತು ಅದಾದ ಫ್ರೆಂಡ್ಸ್ ಇದ್ದಿದ್ದು ಕೆಲಸ ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಮನೆ ಒರೆಸೋದು ಪೂಜೆ ಅಡುಗೆ ಎಲ್ಲ ಆರೂವರೆ ಮೇಲೆ ನೋಡಿ ಆರೂವರೆ ಟೈಮು ಆವಾಗ ಸ್ಟಾರ್ಟ್ ಆಯಿತು ಆಗ ಸ್ಟಾರ್ಟ್ ಆಗಿದ್ದು ಆರೂವರೆಗೆ ನಾನು ಸ್ಟಾರ್ಟ್ ಮಾಡಿದ್ದು ಎಲ್ಲ ಮುಗಿಯುವಷ್ಟರಲ್ಲಿ ಒಂಬತ್ತುವರೆ ಹತ್ತು ಗಂಟೆ ಆಯಿತು ನಾನು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಒಂಬತ್ತುವರೆ ನೈಟ್ ಒಂಬತ್ತುವರೆಯಲ್ಲಿ ಪೂಜೆ ಮಾಡಿದ್ದೀನಿ ಈಗ ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಸೊಪ್ಪನ್ನು ವಾಶ್ ಇಡ್ತಾಯಿದ್ದೀನಿ ಸೊಪ್ಪೆಲ್ಲ ಮುಂಚೆನೇ ಬಿಡಿಸಿ ಇಟ್ಟಿದ್ದೆ ಸೊ ಅದನ್ನು ವಾಶ್ ಮಾಡಿ ಇಡ್ತಾಯಿದ್ದೀನಿ ಎರಡು ಟೈಮು ಕ್ಲೀನಾಗಿ ವಾಶ್ ಮಾಡಿಕೊಂಡು ಸೊಪ್ಪನ್ನ ಸೊಪ್ಪು ಮತ್ತು ತೊಗರಿಕಾಳು ಹಸಿ ತೊಗರಿಕಾಳು ಕಾಳು ಇಟ್ಟಿದ್ದೆ ಅಲ್ವ ಅದನ್ನು ಹಾಕಿ ಸಾಂಬಾರು ಮಾಡೋಣ ಅಂತ ನೀವೆಲ್ಲ ಗ್ರಹಣದ ಟೈಮಲ್ಲಿ ಹೇಗಿರ್ತೀರ ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಾನು ಫಾಲೋ ಮಾಡಿದ್ದು ಈ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ ಏನಾದರೂ ತಪ್ಪಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಗೊತ್ತಿರೋ ಅಷ್ಟು ಮಟ್ಟಕ್ಕೆ ನಾನು ಈ ರೀತಿ ಮಾಡಿದೆ ಅಂದರೆ ಬೇಯಿಸಿರೋ ಅಡುಗೆನೆಲ್ಲ ಏನು ಹಿಡ್ದಿರ ನಾನು ಖಾಲಿ ಮಾಡಿ ಆರೂವರೆ ಮೇಲೆ ಮಕ್ಕಳಿಗೆ ಸ್ನಾನ ಮಾಡಿಸಿ ಮತ್ತೆ ನೆಲ ಒರೆಸ್ಕೊಂಡು ದೇವ್ರ ಪಾತ್ರೆಯನ್ನೆಲ್ಲ ವಾಶ್ ಮಾಡಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೆಲ್ಲ ಇನ್ನೊಮ್ಮೆ ನೀರು ಹಾಕಿ ತೊಳ್ಕೊಂಡು ನಾನು ತಲೆ ಸ್ನಾನ ಮಾಡಿ ಪೂಜೆ ಮಾಡಿದೆ ನಾನು ಮಾಡಿದ್ದು ಈ ರೀತಿ ಫಾಲೋ ಮಾಡಿದೆ ಈಗ ತೊಗರಿ ಕಾಳನ್ನ ತೊಳೆದಿಟ್ಕೊತಾ ಇದ್ದೀನಿ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಮಾಡಿದ ಆಚರಣೆ ನನಗೆ ತಿಳಿದಿರೋ ಅಷ್ಟರಲ್ಲಿ ನಾನು ಮಾಡಿದ್ದೀನಿ ನಾನೇನಾದರೂ ರಾಂಗ್ ಮಾಡಿದರೆ ಅಥವಾ ಬೇರೆ ರೀತಿ ರೀತಿಯಾದರೂ ಮಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ತೊಗರಿ ಕಾಳನ್ನ ತೊಳ್ಕೊಂಡು ಅದರ ಮೇಲೆ ತೇಳ್ತಾವಲ್ಲ ಆ ತೊಗರಿ ಕಾಳನ್ನೆಲ್ಲ ಚೆಲ್ಲಾಕ್ದೆ ನೋಡಿ ಇದು ರಾತ್ರಿ ಏಳು ಗಂಟೆಯಲ್ಲಿ ಚಂದ್ರ ಈ ರೀತಿ ಕಾಣಿಸ್ತಾ ಇತ್ತು ಒಂದು ರೀತಿ ಕೆಂಪಗಿತ್ತಲ್ವ ಹುಣ್ಣಿಮೆ ದಿನ ಚಂದ್ರ ಸೊ ಈ ರೀತಿ ಇತ್ತು ದೇವಸ್ಥಾನಗಳಲ್ಲೂ ಅಷ್ಟೇ ಅಲ್ವಾ ಈ ಗ್ರಹಣದ ಟೈಮಲ್ಲಿ ಮಧ್ಯಾಹ್ನದಕ್ಕೆ ಬಾಕ್ಲಾಕಿ ಅದಾದಮೇಲೆ ದೇವಸ್ಥಾನನ ಗರ್ಭಗುಡಿನ ದೇವ್ರನ್ನ ಎಲ್ಲ ವಾಶ್ ಮಾಡಿ ಅದಾದಮೇಲೆ ದೇವ್ರ ಮನೆ ದೇವಸ್ಥಾನನ ಓಪನ್ ಮಾಡ್ತಾರೆ ಅಲ್ಲಿ ಲೈಟ್ ಕಾಣಿಸ್ತಾ ಇದೆಯಲ್ವಾ ಅದು ಕೂಡ ದೇವಸ್ಥಾನ ಎಲ್ಲ ದೇವಸ್ಥಾನಗಳಿಗೂ ಮಧ್ಯಾಹ್ನನೇ ಕ್ಲೋಸ್ ಮಾಡಿ ಸಂಜೆ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಓಪನ್ ಮಾಡ್ತಾಳೆ ಗ್ರಹಣದ ಟೈಮಲ್ಲಿ ದೇವರುಗಳಿಗೆ ಶಕ್ತಿ ಇರೋದಿಲ್ಲ ಅಂತ ಅಂದ್ಬಿಟ್ಟು ಅದಾದಮೇಲೆ ದೇವ್ರನ್ನೆಲ್ಲ ವಾಶ್ ಮಾಡಿ ಮತ್ತೆ ಪೂಜೆ ಮಾಡ್ತಾರೆ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ದೆ ನಮ್ಮ ಮನೆಯವರು ಫೋನ್ ಮಾತಾಡ್ತಾ ಕೂತ್ಕೊಂಡಿದ್ದಾರೆ ಹಾಗೆ ಇವರು ಸ್ನಾನ ಮಾಡಿ ಆರು ಆರೂವರೆಯಲ್ಲಿ ಈವ್ನಿಂಗು ಹಾಲು ಕುಡಿದು ಇದ್ದಾರೆ ನಾನು ಸ್ನಾನ ಮಾಡಿ ಸ್ನಾನ ಮಾಡಿದ ನಂತರ ನೆಲೆ ಒರೆಸಿ ಅಡುಗೆಗೆ ಸೊಪ್ಪನ್ನು ಬೇಯಿಸಿ ಇಟ್ಟಿದ್ದೀನಿ ಇನ್ನೂ ರುಬ್ಬಿರಲಿಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ರುಬ್ಬಣ ಸಾಂಬಾರು ಮಾಡೋಣ ಅಂತ ಈಗ ದೇವ್ರ ಮನೆಯಲ್ಲಿ ಪಾತ್ರೆಗಳು ತೊಳೆದಿಟ್ಟಿದ್ದೆ ಅಲ್ವಾ ಅದನ್ನು ಇನ್ನೊಮ್ಮೆ ನೀರು ಹಾಕಿ ವಾಶ್ ಮಾಡೋಣ ಅಂತ ವಾಶ್ ಮಾಡ್ತಾಯಿದ್ದೀನಿ ದೇವ್ರ ಫೋಟೋ ಎಲ್ಲ ದೇವ್ರ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ದೆ ಸಲ ಮತ್ತೆ ಎಲ್ಲ ಒರೆಸಿ ಇವತ್ತು ಪೂಜೆ ಮಾಡ್ತೀನಿ ನೀವು ಇದೇ ರೀತಿ ಮಾಡಿದ್ರ ಹೇಗೆ ಮಾಡಿದಿರಿ ಅಂತ ಕಮೆಂಟಲ್ಲಿ ತಿಳಿಸಿ ಮಕ್ಕಳಿರೋರೇ ಆಗಲಿ ಯಾರೇ ಆಗಲಿ ಈ ರೀತಿ ಮಾಡಿದ್ರೆ ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ ಇದು ಕರೆಕ್ಟ್ ಅನ್ನೋದನ್ನು ಕೂಡ ದಯವಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ ನಾನು ಮಾಡಿದ ರೀತಿ ಕರೆಕ್ಟಾ ಅಥವಾ ರಾಂಗಾ ಅಂತ ಟೈಮು ಆರೂವರೆಯಿಂದ ಮೇಲೆ ಗ್ರಹಣ ಬಿಡತ್ತೆ ಆವಾಗಲೇ ಎಲ್ಲ ಮಾಡಬೇಕು ಅಂದರೆ ಕಷ್ಟ ಅನ್ನಿಸ್ತು ನೋಡಿ ಇನ್ನೊಮ್ಮೆ ನಾನು ನೀರು ಹಾಕಿ ಇದ್ದೀನಿ ನಾನು ಎಣ್ಣೆ ಇರೋ ಜಿಡ್ಡಾಗಲಿ ಎಲ್ಲನೂ ಪೂರ್ತಿ ಕ್ಲೀನಾಗಿ ಫ ಮುಂಚಿನ ದಿನವೇ ವಾಶ್ ಮಾಡಿದ್ರಿಂದ ಈಗ ಅಷ್ಟೊಂದು ಕಷ್ಟ ಅಂತ ಅನಿಸ್ಲಿಲ್ಲ ಸುಮ್ಮನೆ ನೀರು ಹಾಕಿ ವಾಶ್ ಮಾಡಿದ ತಕ್ಷಣ ಕ್ಲೀನಾಗಿ ಇರ್ತವೆ ದೇವ್ರ ಪಾತ್ರೆಗಳು ಒಂದ್ಸರಿ ನೀವು ಈ ರೀತಿ ಟ್ರೈ ಮಾಡಿ ಟ್ರೈ ಮಾಡಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಇದನ್ನು ಮತ್ತೊಮ್ಮೆ ಎಲ್ಲ ಒರೆಸಿ ದೀಪ ಅಣಿಸೋಣ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಶೇರ್ ಕಾಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ಮೇಲೆ ಪಕ್ಕದಲ್ಲೇ ಕಾಳು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಕೊಡಿ ಆಗ ನನ್ನ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ತಲುಪತ್ತೆ ಮಕ್ಕಳಿಬ್ಬರು ಆಟಾಡ್ತಾ ಇದ್ದಾರೆ ಈಗ ಟೈಮ್ ಬಂದು ಎಂಟು ಎಂಟೂವರೆ ಆಗಿದೆ ಸೀರಿಯಲ್ ನೋಡ್ ಹಾಕಿ ಬಿಟ್ಟಿದ್ದೆ ನೋಡಿದ್ದಂತೂ ಅಷ್ಟರಲ್ಲೇ ಇದೆ ಬಟ್ ಟಿ ವಿ ಓಡ್ತಾ ಇದೆ ಅಷ್ಟೇ ನೋಡಿ ಈಗ ದೇವ್ರ ಪಾತ್ರೆಯನ್ನೆಲ್ಲ ಒಂದು ಒಳ್ಳೆಯ ಬಟ್ಟೆ ತಗೊಂಡು ಡ್ರೈ ಕ್ಲಾತು ಅದರಲ್ಲಿ ಒರೆಸಿಡ್ತಾಯಿದ್ದೀನಿ ದೇವ್ರ ಮನೆನೆಲ್ಲ ಮತ್ತೊಮ್ಮೆ ಒರೆಸಿದ್ದೀನಿ ಈಗ ಈಗ ದೇವರ ಪಾತ್ರೆಯಲ್ಲಿರುವ ನೀರೆಲ್ಲ ತೆಗ್ದಾಕಿ ದೇವ್ರ ಸಾಮಾನು ತೊಳೆಯುವಾಗ ನೀವು ತೊಳೆದಿದ್ದ ತಕ್ಷಣ ಅದರಲ್ಲಿರೋ ನೀರನ್ನೆಲ್ಲ ಡ್ರೈ ಮಾಡಿ ಇಡಿ ಅಂದರೆ ಒಂದು ಒಣ ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸಿಡಿ ಆಗ ನೀವು ಫಿಫ್ಟೀನ್ ಡೇಸ್ ಒಮ್ಮೆ ದೇವ್ರ ಪಾತ್ರೆ ತೊಳೆದ್ರೂ ಕೂಡ ಅದು ಅಷ್ಟೇ ಶೈನಿಂಗ್ ಆಗಿರುತ್ತೆ ನೀವು ನೀರನ್ನು ಯಾವಾಗ ಒರೆಸ್ದಿರೋ ಹಾಗೆ ಇಟ್ಟರೆ ಅದು ಒಂದು ರೀತಿ ಕಲೆ ಕಲೆ ಆಗಿ ಇರುತ್ತೆ ಆಗ ಚೆನ್ನಾಗಿ ಕಾಣಿಸೋದಿಲ್ಲ ಆ್ಯಂಡ್ ಈ ಬಾಬಾ ವಿಗ್ರಹನ ನನ್ನ ತಮ್ಮ ಶಿರ್ಡಿಗೆ ಹೋದಾಗ ತಂದುಕೊಟ್ಟಿದ್ದು ಕೊಟ್ಟಿದ್ದು ಶಿರ್ಡಿಯಿಂದ ತಂದಿದ್ದು ಅದು ಅಮ್ಮ ಆಗಲಿ ನಾವೇ ಅಮ್ಮ ತುಂಬ ನಂಬ್ತಾರೆ ಬಾಬಾನ ನನ್ನ ತಮ್ಮನೂ ಅಷ್ಟೇ ಬಾಬಾನ ತುಂಬ ನಂಬ್ತಾನೆ ಇವನ್ ನಾನು ಕೂಡ ನಂಬ್ತೀನಿ ಅಂದರೆ ನಾನು ಇಂಥದ್ದೇ ದೇವರನ್ನು ನಂಬಬೇಕು ಅಂತಿಲ್ಲ ಎಲ್ಲ ದೇವರುಗಳನ್ನು ನಂಬ್ತೀನಿ ಸ್ವಲ್ಪ ಹೆಚ್ಚಾಗಿ ಇಷ್ಟ ಆಗೋದು ನಂಬೋದು ಅಂದರೆ ನಾನು ಒಂದು ಮೂರು ನಾಲ್ಕು ದೇವರನ್ನು ನಂಬ್ತೀನಿ ಅದೇ ಅದೇ ಹೇಳ್ತಾ ಇದ್ದೀನಿ ನಾನು ಎಲ್ಲ ದೇವರನ್ನು ನಂಬ್ತೀನಿ ಒಂದೊಂದು ವಿಷಯದಲ್ಲಿ ಒಂದೊಂದು ದೇವರನ್ನು ನಂಬ್ತೀನಿ ನಾನು ಆಗಿ ಹೇಳ್ಬೇಕಂದ್ರೆ ದೇವರನ್ನು ನಂಬಿದ್ರೆ ನಮಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ಜನಗಳನ್ನು ನಂಬೋಕೆ ದೇವರನ್ನ ದೇವರನ್ನು ನಂಬಿದ್ರೆ ತಪ್ಪೇನೂ ಇಲ್ಲ ಇವತ್ತು ತಕ್ಷಣಕ್ಕೆ ನಮಗೆ ಒಳ್ಳೇದಾಗದೇ ಇದ್ರು ಫ್ರೆಂಡ್ಸ್ ಮುಂದೊಂದು ದಿನ ನಿಜವಾಗ್ಲೂ ಒಳ್ಳೇದಾಗತ್ತೆ ದೇವರನ್ನು ನಮ್ಮನ್ನು ಒಂದಲ್ಲ ಒಂದು ದಿನ ಕಾಪಾಡ್ತಾನೆ ಹಾಗೆ ಕೆಲವರು ಹೇಳ್ತಾ ಇರ್ತಾರೆ ನಾವು ಇಷ್ಟು ಪೂಜೆ ಮಾಡಿದ್ರು ದೇವರು ನಮಗೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ ಅಂತ ಕಷ್ಟ ಮನುಷ್ಯನಿಗಲ್ಲದೆ ಮರಕ್ಕೆ ಬರೋಕ್ಕೆ ಸಾಧ್ಯನ ನೀವು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಕಷ್ಟ ಕೊಡು ದೇವ್ರೆ ಆದರೆ ಅದನ್ನು ಎದುರಿಸೋ ಶಕ್ತಿ ಕೂಡ ಕೊಡು ಅಂತ ಎದುರಿಸೋ ಶಕ್ತಿ ಇದ್ದರೆ ನಾವು ಎಂಥ ಕಷ್ಟನಾದರೂ ಎದುರಿಸ್ಬೋದು ಕಷ್ಟನೇ ಕೊಡಬೇಡ ಅನ್ನೋದು ಅಂದರೆ ಆಗೋದಿಲ್ಲ ಅಲ್ಲ ನಾವು ಮನುಷ್ಯರೇ ನಾವು ಕೂಡ ಕಷ್ಟ ಬಂದಾಗಲೇ ದೇವರೇ ಅನ್ನೋದು ನಮಗೆ ದೇವರು ಪ್ರತಿಯೊಂದು ಕೊಟ್ಟ ಅಂದರೆ ನಾವು ಕೂಡ ದೇವರನ್ನು ಮರೆತು ಬಿಡ್ತೀರಿ ಎಲ್ಲರಿಗೂ ಅಷ್ಟೆ ಪ್ರತಿಯೊಬ್ಬರಿಗೂ ಏನೋ ಒಂದರಲ್ಲಿ ಕೊರಗಿರುತ್ತೆ ದುಡ್ಡಿರೋರಿಗೆ ಆರೋಗ್ಯದಲ್ಲಿ ಕೊರತೆ ಕೊಟ್ಟಿರ್ತಾನೆ ಅಥವಾ ಎಲ್ಲ ಆರೋಗ್ಯವಾಗಿದ್ದು ದುಡ್ಡು ಇರೋರಿಗೆ ನೆಮ್ಮದಿ ಇರೋದಿಲ್ಲ ಅವ್ರಿಗೆ ಇನ್ನೊಂದು ಏನೋ ಕಷ್ಟ ಇರತ್ತೆ ಇನ್ನು ಬಡವ್ರಿಗೆ ನೋಡಬೇಕಂದ್ರೆ ಅವ್ರ ಹತ್ರ ದುಡ್ಡಿರೋದಿಲ್ಲ ಬಟ್ ನೆಮ್ಮದಿಗೆ ಆಗಲಿ ಆರೋಗ್ಯಕ್ಕೆ ಆಗಲಿ ಕೊರತೆ ಇರೋದಿಲ್ಲ ಈ ರೀತಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕೊರತೆ ಕೊಟ್ಟೇ ಇರ್ತಾನೆ ನಾವು ಯಾರನ್ನೇ ನೋಡಲಿ ಯಾರೂ ಕೊರಗಿಲ್ಲದಿರ ಚೆನ್ನಾಗಿ ಜೀವನ ಮಾಡ್ತಾರೆ ಅನ್ನೋರು ಯಾರೂ ಇರೋದಿಲ್ಲ ಹಾಗೆ ನೋಡಬೇಕು ಅಂತಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ರೀತಿ ನೆಮ್ಮದಿಯಾಗಿರ್ತಾರೆ ಅಂತ ನನ್ನ ಅನಿಸಿಕೆ ಈಗ ನಮ್ಮ ಮನೆಯಲ್ಲಿ ನಾನು ದೇವರನ್ನು ಪ್ರತಿ ಬಾರಿ ಕೇಳೋದು ಒಂದೇ ಎಲ್ಲರಿಗೂ ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡು ದುಡ್ಡು ಆಸ್ತಿ ಅಂತಸ್ತು ಏನೂ ಇಲ್ಲದೇ ಇದ್ದರೂ ಪರವಾಗಿಲ್ಲ ಮೂರು ಟೈಮು ಊಟ ಹಾಗೆ ಆರೋಗ್ಯ ಇದಿಷ್ಟಿದ್ರೆ ಸಾಕಲ್ವಾ ಜೀವನದಲ್ಲಿ ನಾನು ಪ್ರತಿದಿನ ಕೇಳ್ಕೊಳ್ಳೋದು ಹೀಗೆ ಇದು ಕರೆಕ್ಟಾ ಅಂದರೆ ನನ್ನ ಪ್ರಕಾರ ನೋಡಿ ಈಗ ಆಚೆಯೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿದ್ದೀನಿ ಟೈಮ್ ಬಂದು ಈಗ ಹತ್ರ ಹತ್ರ ಒಂಬತ್ತು ಗಂಟೆ ಆಗ್ತಾಯಿದೆ ಕಲಶಕ್ಕೆ ಎಲೆ ಇದ್ದೀನಿ ನನ್ನ ಪ್ರಕಾರ ಈ ರೀತಿ ಇದಿಷ್ಟಿದ್ರೆ ಸಾಕು ಅಂತ ನನಗೆ ಅನಿಸುತ್ತೆ ನಿಮಗೂ ಹಾಗೆ ಅನಿಸುತ್ತಾ ನನ್ನ ಥರನೇ ಯೋಚನೆ ಮಾಡ್ತೀರಾ ಅನ್ನೋದಾದರೆ ದಯವಿಟ್ಟು ಕಮೆಂಟಲ್ಲಿ ಕಾಮೆಂಟ್ ಮಾಡಿ ಇವತ್ತು ನಾನು ಕಲಶಕ್ಕೆ ಮೂರು ಎಲೆ ಇಡ್ತಾಯಿದ್ದೀನಿ ಎಲೆ ಏನೂ ಅಷ್ಟು ಚೆನ್ನಾಗಿರಲಿಲ್ಲ ಲಾಸ್ಟ್ ಟೈಮು ಚಿಕ್ಕಬಳ್ಳಾಪುರದಿಂದ ತಂದಿದ್ರಲ್ವ ಎಲೆ ಅದು ತುಂಬ ಚೆನ್ನಾಗಿತ್ತು ಇವತ್ತು ಇಲ್ಲೇ ತಂದಿದ್ದು ಏನೂ ಅಷ್ಟು ಚೆನ್ನಾಗಿರಲಿಲ್ಲ ಎಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಬಟ್ ಇರೋದ್ರಲ್ಲೇ ಮಾಡಬೇಕಲ್ವ ಹಾಗಾಗಿ ಮಾಡ್ತಾಯಿದ್ದೀನಿ ಈಗ ಎಲೆಗೆ ಅರಶಿನ ಕುಂಕುಮ ಇಡ್ತಾಯಿದ್ದೀನಿ ನಮ್ಮ ಮನೆ ದೇವರು ಚೌಡೇಶ್ವರಿ ದೇವಿ ಆಗಿರೋದ್ರಿಂದ ನಾನು ಸಾಮಾನ್ಯ ಶುಕ್ರವಾರ ಮಂಗಳವಾರನೇ ಕಲಚ ಇಡ್ತೀನಿ ಇವತ್ತು ಕೂಡ ಮಂಗಳವಾರನೇ ಅದರಲ್ಲೂ ಕಾರ್ತಿಕ ಹುಣ್ಣಿಮೆ ಇವತ್ತು ಈ ಕಾರ್ತಿಕ ಹುಣ್ಣಿಮೆ ದಿನ ದೇವಸ್ಥಾನಗಳಿಗೆ ಹೋಗಿ ದೀಪ ಹಚ್ತಾರೆ ಈಶ್ವರ ದೇವಸ್ಥಾನಗಳಲ್ಲಿ ದೀಪೋತ್ಸವ ಮಾಡ್ತಾರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಇವತ್ತು ಗ್ರಹಣ ಬಂದಿರೋದ್ರಿಂದ ಎಲ್ಲನೂ ಟೈಮ್ ಪ್ರಕಾರ ಹೋಗಿ ಮಾಡೋಕ್ಕಾಗಲಿಲ್ಲ ಅಂತ ಅನಿಸುತ್ತೆ ನಾನು ಅಷ್ಟೇ ನಂದಿ ದೇವಸ್ಥಾನದಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಒಂದು ಸೋಮವಾರನೋ ಅಥವಾ ಯಾವುದೇ ಬೇರೆ ವಾರ ಆಗಿರಲಿ ಒಟ್ಟಿನಲ್ಲಿ ಕಾರ್ತಿಕ್ ಮಾಸದಲ್ಲಿ ಹೋಗಿ ದೀಪ ಹಚ್ಕೊಂಡು ಬರ್ತೀನಿ ವರ್ಷ ವರ್ಷವೂ ಈ ಬಾರಿ ಇನ್ನೂ ಹೋಗಿಲ್ಲ ಹೋದಾಗ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನಂದಿ ದೇವಸ್ಥಾನಕ್ಕೆ ನಾನು ಸುಮಾರು ಮೂರು ವರ್ಷದಿಂದ ಹೋಗ್ತಾಯಿದ್ದೀನಿ ಕೆಲವರು ಪ್ರತಿ ವಾರ ಹೋಗಿ ಈಶ್ ಈಶ್ವರನ ದೇವಸ್ಥಾನದಲ್ಲಿ ದೀಪ ಹಚ್ಚಿ ಬರ್ತಾರೆ ನಂದಿ ದೇವಸ್ಥಾನದಲ್ಲೂ ಅಷ್ಟೇ ವಾರ ವಾರ ಸೋಮವಾರ ಹೋಗಿ ದೀಪ ಹಚ್ತಾರೆ ಕೆಲವರು ಒಂದು ಒಂಬತ್ತು ದಿನ ಹನ್ನೊಂದು ದಿನ ಈ ರೀತಿ ಹಚ್ತಾರೆ ನನಗೆ ಹತ್ತಿರದಲ್ಲಿ ಯಾವುದು ಈಶ್ವರನ ದೇವಸ್ಥಾನ ಇಲ್ಲ ಮಕ್ಕಳು ಬೇರೆ ಇಬ್ಬರು ಚಿಕ್ಕೋರು ಆಗಿರೋದ್ರಿಂದ ಹೋಗಿ ಹಚ್ಚೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ದಿನ ಆದರೂ ಹೋಗಿ ಹಚ್ಕೊಂಡು ಬರೋಣ ಅಂತ ಆಗ ಹೋದಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಈಗ ಹೂವು ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಹೂವನ್ನು ಕಟ್ಟಿ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡಿ ಈಗ ದೇವ್ರಿಗೆ ಮುಡಿಸಿದ್ದೀನಿ ಹಾಗೆ ಪೂಜೆ ಮಾಡುವಾಗ ಕೂದಲು ಫ್ರೀ ಹೇರ್ಸು ಬಿಟ್ಟು ಪೂಜೆ ಮಾಡಬಾರ್ದು ಅಂತಂತಾರೆ ಅದಕ್ಕಾಗಿ ನಾನು ಕ್ಲಿಪ್ ಹಾಕಿ ಕೆಳಗಡೆ ಗಂಟ ಹಾಕಿ ಪೂಜೆ ಮಾಡ್ತೀನಿ ಪ್ರತಿ ಬಾರಿ ಮತ್ತು ತಲೆಗೆ ಬಟ್ಟೆ ಕಟ್ಕೊಂಡು ಪೂಜೆ ಮಾಡ್ತಾರೆ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಕೆಲವೊಂದಲ್ಲೆಲ್ಲ ಫಾಲೋ ಮಾಡಿದ್ರೇ ಒಳ್ಳೆಯದು ಅಂತ ಅನಿಸುತ್ತೆ ಅಲ್ವಾ ಈಗ ನಾನು ಕಡ್ಡಿ ಹಂಚಿ ಹಾಗೆ ತುಪ್ಪದ್ದು ಆರತಿ ಮಾಡ್ತಾಯಿದ್ದೀನಿ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಪ್ರತಿ ಬಾರಿಯೂ ಅಷ್ಟೇ ನಾನು ತುಪ್ಪದ ಬತ್ತಿ ಹಚ್ಚಿನೇ ಆರತಿ ಮಾಡ್ತೀನಿ ಸಾಮಾನ್ಯ ತುಂಬ ಕಡಿಮೆ ನಾನು ಕರ್ಪೂರ ಆರತಿ ಮಾಡೋದು ಬಟ್ ನನಗೆ ಕರ್ಪೂರ ಆರತಿದು ಸ್ಮೆಲ್ ಅಂದರೆ ತುಂಬ ಇಷ್ಟ ಮಕ್ಕಳು ಇರೋದ್ರಿಂದ ಮತ್ತು ಹೊಗೆ ಜಾಸ್ತಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ತುಪ್ಪದ ಆರತಿನೇ ಮಾಡ್ತೀನಿ ಯಾವಾಗಲೂ ನೋಡಿ ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ಲ ನೈವೇದ್ಯವಾಗಿ ಹಾಪಲು ಹಾಗೂ ಆರೆಂಜ್ ಇಟ್ಟಿದ್ದೀನಿ ನನಗೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿಬಿಟ್ರೆ ನಮ್ಮ ಮನೆಯಲ್ಲಿ ಒಂದು ದಿನ ನಾನು ಪೂಜೆ ಮಾಡಿಲ್ಲ ಅಂದರೂ ಏನೋ ಕಳ್ಕೊಂಡಾಗುತ್ತೆ ಪ್ರತಿ ವಿಡಿಯೋಲ್ಲೂ ಹೇಳ್ತೀನಿ ಅಂತ ಯಾರು ತಪ್ಪಾಗಿ ಅಂದ್ಕೊಬೇಡಿ ನಾನು ಡೈಲಿ ಏನು ಮಾಡ್ತೀನೋ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಜನ ಅಕ್ಕ ನೀವು ಪೂಜೆ ತುಂಬ ಚೆನ್ನಾಗಿ ಮಾಡ್ತೀರಾ ನನಗೂ ಹಾಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡ್ತೀರಾ ತುಂಬ ಥ್ಯಾಂಕ್ಸ್ ಯಾರೋ ಒಬ್ಬರು ನಾನು ಮಾಡಿದ್ದನ್ನು ಮೆಚ್ಕೊಂಡ್ರು ಅಂದರೆ ನನಗೂ ಖುಷಿ ಅಲ್ವಾ ಸೊ ನೋಡಿ ದೇವ್ರ ಮನೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟಲ್ಲಿ ತಿಳಿಸಿ ನಾನು ಇದೇ ಫಸ್ಟ್ ಅನಿಸುತ್ತೆ ಇಷ್ಟೊತ್ತಲ್ಲಿ ಪೂಜೆ ಮಾಡ್ತಾಯಿದ್ದು ಮೊನ್ನೆ ಸೂರ್ಯಗ್ರಹಣ ಬಂದಿತ್ತಲ್ವ ಅಂದರೆ ದೀಪಾವಳಿ ಹಬ್ಬದ ದಿನ ಆಗ ನಾನು ಅಮ್ಮನ ಮನೆಯಲ್ಲಿದ್ದೆ ಅದು ಅಲ್ಲದೆ ನನಗೆ ಮಂತ್ಲಿ ಪೀರಿಯಡ್ಸ್ ಇದ್ದಿದ್ದರಿಂದ ನಾವು ಅವತ್ತು ನೆಲ ಒರೆಸಿ ಸ್ನಾನ ಮಾಡಿದ್ರಿ ಅಷ್ಟೇ ಪೂಜೆ ಎಲ್ಲ ಮಾಡೋಕ್ಕೋಗಲಿಲ್ಲ ಅಮ್ಮನ ಮನೆಯಲ್ಲಿ ಈ ಬಾರಿ ಪೀರಿಯಡ್ಸ್ ಎಲ್ಲ ಏನೂ ಇರಲಿಲ್ಲ ಹಾಗೆ ನಾವು ಕಾರ್ತಿಕ್ ಸೋಮವಾರದಲ್ಲಿ ಹೇಗಿದ್ರು ನಾನ್ ವೆಜ್ ಕೂಡ ತಿನ್ನಲ್ವಲ್ಲ ಅದಕ್ಕೆ ಎಷ್ಟೊತ್ತಾದರೂ ಆಗಲಿ ಪೂಜೆ ಮಾಡೋಣ ಇವತ್ತು ಅಂತನ್ಬಿಟ್ಟು ಮಾಡಿದೆ ನಾನ್ ವೆಜ್ ತಿನ್ನೋದಾದರೆ ಇವತ್ತು ನಾನ್ ವೆಜ್ ತಿಂದಿದ್ದೀರಿ ಅಂತ ಪೂಜೆ ಮಾಡಲ್ಲ ಹಾಗೆ ನಾನ್ ವೆಜ್ ಮಾಡಿರೋ ದಿನ ಕಾಮಾಕ್ಷಿ ದೀಪ ಅನ್ಸಲ್ಲ ಈ ರೀತಿ ಕಾರ್ತಿಕ್ ಸೋಮವಾರಗಳಲ್ಲಾಗಲಿ ಶ್ರಾವಣ ಶನಿವಾರಗಳಲ್ಲಾಗಲಿ ನಾನ್ ವೆಜ್ ತಿಂದೇ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಪೂಜೆ ಮಾಡೋದಕ್ಕೆ ನಾ ಹೇಳ್ದಂಗೆ ನನಗೆ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನೀವು ಅಷ್ಟೇ ದಿನ ಪೂಜೆ ಮಾಡಿ ಇಂಥ ಸ್ಪೆಷಲ್ ಡೇಸನ್ನು ಸ್ಪೆಷಲ್ಲಾಗಿ ಪೂಜೆ ಮಾಡಿ ಒಂದು ರೀತಿ ಮನೆಯಲ್ಲಿ ನೆಮ್ಮದಿಯಾಗಿರುತ್ತೆ ನೆಗೆಟಿ ನೆಗೆಟಿವಿಟಿ ಎಲ್ಲ ಹೋಗಿ ಎಲ್ಲರಿಗೂ ಒಳ್ಳೆಯದಾಗತ್ತೆ ಮಧ್ಯಾಹ್ನದವರೆಗೂ ರೆಸ್ಟ್ ತಗೊಂಡಿದ್ದೆ ಇವತ್ತು ಮಧ್ಯಾಹ್ನದ ಮೇಲೆ ತುಂಬ ಕೆಲಸ ಅಂತ ಅನ್ನಿಸ್ತು ಆದರೂ ಇಷ್ಟು ಕೆಲಸ ಮಾಡಿದ್ರು ನನಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ ಸಮಾಧಾನವಾಗಿತ್ತು ಹೇಗೋ ಪೂಜೆ ಮಾಡಿದೆ ಅಲ್ವಾ ಎಲ್ಲ ಕ್ಲೀನ್ ಆಯಿತು ಮನೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮಕ್ಕಳಿರೋದ್ರಿಂದ ಸ್ವಲ್ಪ ಟೈಮಿಂಗ್ಸು ಅಂದರೆ ಅವ್ರಿಗೂ ಸ್ನಾನ ಮಾಡಿಸಿ ಹಾಲು ಕುಡಿಸಿ ಎಲ್ಲ ಮಾಡಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಹತ್ರ ಹತ್ರ ಒಂಬತ್ತು ಒಂಬತ್ತುವರೆನೇ ಆಯಿತು ಆದರೂ ಪೂಜೆ ಮುಗಿಸ್ದೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇದೆ ಇಷ್ಟೊತ್ತಲ್ಲಿ ಪೂಜೆ ಮಾಡಬಾರ್ದ ಅನ್ನೋದಾದರೆ ಇವತ್ತು ಗ್ರಹಣ ಬಿಟ್ಟ ಮೇಲೆ ಸಾಮಾನ್ಯ ಎಲ್ಲ ದೇವಸ್ಥಾನಗಳಲ್ಲೂ ದೇವರುಗಳನ್ನು ತೊಳೆದು ಪೂಜೆ ಮುಗಿಸೋ ಅಷ್ಟರಲ್ಲಿ ಹತ್ತು ಎಂಟು ಎಂಟೂವರೆನೇ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಪರವಾಗಿಲ್ಲ ಅಂತ ಅಂದ್ಕೊತೀನಿ ಅದು ಇವತ್ತು ಬಿಟ್ಟರೆ ನಾನು ಯಾವತ್ತೇ ಆಗಲಿ ಆರೂವರೆ ಏಳು ಗಂಟೆ ಮೇಲೆ ಪೂಜೆ ಮಾಡಿದ್ದೇ ಇಲ್ಲ ಈಗ ತುಪ್ಪದಾರತಿ ಮಾಡಿ ಆರತಿ ತೊಗೊತಾ ಇದ್ದೀನಿ ಹಾಗೆ ಮಕ್ಕಳಿಗೂ ಕೊಟ್ಟು ಅವ್ರಿಗೂ ಕುಂಕುಮ ಮಾಡ್ತೀನಿ ನಾನು ಪ್ರತಿದಿನ ಪೂಜೆ ಮಾಡಿದಾಗೂ ಅಷ್ಟೇ ಮಕ್ಕಳನ್ನು ಕರೆದು ನಮಸ್ಕಾರ ಹಾಕಿ ಅಂತ ಹೇಳ್ತೀನಿ ಅವರು ಮನೇಲೇ ಇರ್ತಾರಲ್ವ ಹೇಗಿದ್ರು ಸಾಯಂಕಾಲ ಪೂಜೆ ಮಾಡಿದಾಗ ಅವ್ರಿಗೂ ಕೂಡ ಅದು ಅಭ್ಯಾಸ ಆಗೋಗಿದೆ ಸ್ನಾನ ಮಾಡಿದ ತಕ್ಷಣ ಅಷ್ಟೇ ಅವ್ರಿಗೆ ಕೈ ಮುಗಿರಿ ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಆಚರಣೆ ಆಗಲಿ ಪದ್ಧತಿ ಆಗಲಿ ದೇವ್ರ ಮೇಲೆ ಅವ್ರಿಗೂ ಅಷ್ಟೇ ನಂಬಿಕೆ ಬರಬೇಕು ಅನ್ನೋ ಒಂದು ಕಾರಣಕ್ಕೆ ಈಗಲಿಂದಲೇ ಅವ್ರಿಗೆ ಇದನ್ನೆಲ್ಲ ರೂಢಿ ಮಾಡಿಕೊಡ್ತಾ ಇದ್ದೀನಿ ಹೆಣ್ಮಕ್ಳಾದರೆ ನಾವು ಹೇಗೆ ಮಾಡ್ತಾಯಿದ್ದೀರೋ ಅವರು ಅದೇ ರೀತಿ ಮಾಡೋಕ್ಕೆ ಬರ್ತಾರೆ ಗಂಡು ಮಕ್ಕಳಲ್ವ ಸ್ವಲ್ಪ ಆಟದಲ್ಲಿ ಮರ್ತೋಗ್ತಾರೆ ಅಂದ್ಬಿಟ್ಟು ನಾನು ಪ್ರತಿ ಬಾರಿ ಪೂಜೆ ಮಾಡಿದಾಗೂ ಅವರನ್ನು ಕೈ ಮುಗಿದು ನಮಸ್ಕಾರ ಮಾಡ್ಕೊಳ್ಳೋ ಪದ್ಧತಿನ ರೂಢಿ ಮಾಡಿದ್ದೀನಿ ಅವ್ರಿಗೆ ಆಗ ಮಾತ್ರ ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿಗಳು ಮಕ್ಕಳು ಕೂಡ ನೆಕ್ಸ್ಟು ಜನ್ರೇಷನ್ಗೂ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಪೂಜೆ ಇವತ್ತು ನನ್ನ ಪೂಜೆ ನಿಮಗೆ ಏನು ಅನ್ನಿಸ್ತು ಅಂತ ಪ್ಲೀಸ್ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಇನ್ನು ಪೂಜೆ ಆದಮೇಲೆ ಅಡುಗೆ ಮಾಡಬೇಕು ಮಕ್ಳಿಗೆ ಊಟ ತಿನ್ನಿಸ್ಬೇಕು ಹಾಗೆ ವರ್ಕು ಕೂಡ ಮಾಡಲಿಲ್ಲ ಬೆಳಗ್ಗೆಯಿಂದ ಬರೀ ಆಟ ಆಡಿಕೊಂಡೇ ಇದ್ದರು ಸ್ವಲ್ಪನೇ ಇದೆ ವರ್ಕು ಅಡುಗೆ ಮಾಡೋಷ್ಟರಲ್ಲಿ ಅವರು ವರ್ಕ್ ಮಾಡ್ಕೊತಾರೆ ಅದಾದಮೇಲೆ ಊಟ ತಿಂದು ಮಲಗೋದು ಅಷ್ಟೇ ಬೆಳಗ್ಗೆಯಿಂದ ರೆಸ್ಟ್ ಇರೋದರಿಂದ ಸಾಯಂಕಾಲ ಏನಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ ನಾನು ಮಲಗೋ ಅಷ್ಟರಲ್ಲಿ ಟೈಮು ಹನ್ನೊಂದು ಗಂಟೆ ಆಗಿತ್ತು ದೇವ್ರ ಮನೆ ಒಂದು ರೀತಿ ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಲ್ಲ ಈಗ ಇನ್ನೊಮ್ಮೆ ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ದೇವ್ರ ಮನೆ ಹೇಗೆ ಕಾಣಿಸ್ತಾ ಇತ್ತು ಪೂಜೆ ಹೇಗಿದೆ ಅನ್ನೋದನ್ನು ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ ಆ್ಯಂಡ್ ಈಗ ದೇವ್ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಟಿದ್ದೆ ಅಲ್ವಾ ಹಾಗೆ ಸಾಂಬಾರಿಗೆ ಬೇಯಿಸಿ ಇಟ್ಟಿದ್ದೆ ಆ್ಯಂಡ್ ಅಲ್ಲಿ ಆಚೆ ಬಾಗ್ಲತ್ರ ಇಡ್ತಾಯಿದ್ನಲ್ವ ಆ ದೀಪಗಳನ್ನೂ ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ ಇವತ್ತು ನೈನ್ ತರ್ಟಿ ಆಗೈತಲ್ವ ರಾತ್ರಿಯಲ್ಲಿ ಹಾಕಿ ದೀಪ ಹಚ್ಚೋದು ಅಂತ ಹಚ್ಚಿಲ್ಲ ಆ್ಯಂಡ್ ಸ್ಟವ್ವು ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಈಗ ಸಾಂಬಾರಿಗೆ ರುಬ್ಬಿ ಊಟ ಮಾಡಬೇಕು ಅಷ್ಟೇ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಟೈಮು ನೈನ್ ತರ್ಟಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೈನ್ ತರ್ಟಿ ಆಗಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಶೇರ್ ಕಾಮೆಂಟ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್